ನನ್ನ ಹೆಸರು ಮಂಜುಳಾ ಗೋಪಾಲ್ ಅಂತ. ತಮಗೆ ಈ ಅವಾರ್ಡ್ ಸಿಕ್ಕಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಮೇಡಮ್. ವಾರಿಯರ್ಸ್ ಪ್ರಶಸ್ತಿ 2021-22 ಇಸ್ವಿಯಲ್ಲಿ ನನಗೆ ಮಹಿಳಾ ವಾರಿಯರ್ಸ್ಗೆ ಎಲ್ರಿಗೂ ಮಹಿಳೆಯರಿಗೆ ಇಷ್ಟು ಜನಕ್ಕೆ ನನ್ನ ಸ್ನೇಹಿತೆಯರಾಗಿರ್ಬೋದು, ರಿಲೇಟಿವ್ಸ್ ಆಗಿರೋ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ, ಇಂಜಿನಿಯರ್ಸ್ ಬಂದಿದ್ದಾರೆ, ಹಾಗೆ ನನ್ನ ಕ್ಲಾಸ್ಮೇಟು. ನಂದೊಂದು ಶಾಲೆ ಇದೆ ರಾಮನಗರಲ್ಲಿ, ನಮ್ಮ ತಂದೆ ಬಿಪುರ್ ಸ್ವಾಮಿ XML ರಾಮನಗರ, ಅವರ ಮಗಳಾಗಿ ನಾವು ಸ್ನೇಹ ಸ್ಪಂದನ ಮಹಿಳಾ ಸಮಾಜ ಅಂತ ಹೇಳಿ 25 ವರ್ಷ ಆಗಿದೆ. ಹಾಗೆ ಶಾಲೆಯನ್ನು ನಡೆಸಿ 32 ವರ್ಷ ಆಗಿದೆ. ಶಾಲೆಗಿರ್ಬೋದು, ಹಾಗೆ ಹಳ್ಳಿಗಳಲ್ಲಿ ಕೊರೋನಾ ಬಂದಾಗ ಆಮೇಲೆ ಅವ್ರಿಗೆ ತುಂಬಾ ಕಷ್ಟ ಆಗಿತ್ತು ಊಟ ಮಾಡೋಕ್ಕೆ, ಯಾವುದೇ ರೀತಿ ಆಹಾರ ತಗೋಬೇಕಾದ್ರೂ ನಮ್ಮ ಸ್ನೇಹ ಸ್ಪಂದನ ಮಹಿಳಾ ಸಮಾಜದಿಂದ ನಾವು ಆದಷ್ಟು ನಮಗೆಷ್ಟು ಶಕ್ತಿ ಇದೆಯೋ ಶಕ್ತಿಯನ್ನು ಮೀರಿ ಹಗಲು ರಾತ್ರಿ ನಮ್ಮ ಕಮಿಟಿಯವರು ಹೆಣ್ಮಕ್ಕಳು ಮಾಡಿದ್ದಾರೆ ಈ ಸಾಧನೆನ. ಅಂದರೆ ಇದು ಅನಾಥಾಶ್ರಮಗಳಿಗಿರ್ಬೋದು, ಆಮೇಲೆ ಆಟೋದವ್ರಿಗಿರ್ಬೋದು, ಕ್ಯಾಬ್ ಓಡಿಸೋರಿಗೆ ಅವತ್ತು ಊಟದಿರಲಿಲ್ಲ, ಆಮೇಲೆ ನಾಯಿಗಳಿಗೆ ಊಟ ಆಗ್ತಿರಲಿಲ್ಲ ರೋಡ್ಗಳಲ್ಲಿ, ನಮಗೆಲ್ಲಿ ಕೊರೋನಾ ಬರುತ್ತೋ ಅಂತ ಹೇಳಿ ಇದನ್ನೆಲ್ಲ ನಾವುಗಳು ಇಟ್ಕೊಂಡು ಮಾಡಿ ಹಗಲು ರಾತ್ರಿ ಅನ್ನೋದೇ, ಎಷ್ಟೊತ್ತಿಗೆ ಬೇಕಾದರೂ ಬನ್ನಿ ಊಟ ಮಾಡಿ ಅಂತ ಅನ್ನಗಳನ್ನು ಮಾಡಿ, ಬಿಸಿಬೇಳೆಬಾತು ಹಂಗೆ ಬಾತಿರ್ಬೋದು, ಮಹಿಳೆಯರು ಹೇಗೆ ಮಾಡ್ತಾರೆ ಅಂತ ಗೊತ್ತಿದೆ, ಮನೆಯಲ್ಲೇ ಮಾಡಿ ಊಟಗಳನ್ನ ಬಾಕ್ಸು ಯೂಸ್ ಅಂತ ಬಾಕ್ಸ್ಗಳಿಗೆ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದೀವಿ. ಇವತ್ತಿಗೂ ಮಂಜುಳಾ ಗೋಪಾಲ್ ಅಂದರೆ ಹೆಸರಿದೆ, ತ್ಯಾಗರಾಜನಗರಲ್ಲಿ ನಿವಾಸಿಯಾಗಿ. ಕಂಗ್ರ್ಯಾಚುಲೇಷನ್ ಮೇಡಮ್. ಲಯನ್ಸಲ್ಲೂ ನಾನು ಸೇವೆ ಮಾಡ್ತಾ ಬಂದಿದ್ದೀನಿ, ಈ ಒಂದು ಆಪರ್ಚುನಿಟಿ ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮಗೆ ಮಹಿಳೆಯನ್ನು ಗುರುತಿಸಿ ಈ ಥರ ಮುಂದೆ ತಂದು ಲಯನ್ಸಲ್ಲಿ ಮಾಡಿದ್ದಕ್ಕಾಗಿ ಲಯನ್ಸ್ ಎಲ್ಲ ಕಮಿಟಿಯವ್ರಿಗೂ ಕೂಡ ಹಾಗೂ ದೇವರಾಜ್ ಟ್ರಸ್ಟ್ ಅವ್ರ ಕಡೆಯವ್ರಿಗೂ ನಾನು ಈ ಮೂಲಕ ಶುಭಾಶಯನ ಹೇಳೋಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.